ಮಾಧ್ಯಮ ಮಿತ್ರರು ನಮ್ಮ ಬೇಗಮಡಗು ಅನ್ನೋ ಗ್ರಾಮದನ್ನು ಒಂದು ವಿಡಿಯೋ ಮಾಡಿ ಹಾಕಿರ್ತಾರೆ. ಆ ವಿಡಿಯೋನ ನಾನು ನೋಡಿ, ನಿನ್ನೆ ರಾತ್ರಿ ನಾನು ನೋಡಿ ನನಗೆ ಬೇಜಾರಾಗಿರುತ್ತೆ. ಅದಕ್ಕೋಸ್ಕರ ಆ ಮನೆಗೆ ಏನೋ ಒಂದು ಸಹಾಯ ಮಾಡಬೇಕು ಅಂತೇಳಿ, ಅವ್ರ ಸಮಸ್ಯೆಗಳನ್ನ ಗಮನಿಸಿ ನಾನು ಅವ್ರ ಮನೆಗೆ ಏನೋ ಒಂದು ಕೊಡುಗೆ ಅನ್ನೋದನ್ನು ನನ್ನ ಕಡೆಯಿಂದ ಕೊಡಬೇಕು ಅಂತ ಒಂದು ಆಸೆಯಿಂದ ನಾನು ನಿನ್ನೆ ವಿಡಿಯೋ ನೋಡಿ ನಾನು ಇವತ್ತೇ ಬಂದಿರ್ತೀನಿ. ಒಂದಿನ ಗ್ಯಾಪಲ್ಲಿ ಬಂದಿರ್ತೀನಿ. ನನ್ನ ಕೈಲಾದಷ್ಟು ನಾನು ಅವ್ರ ಮನೆಗೆ ಸಹಾಯ ಮಾಡೋದಕ್ಕೂ ಬಂದಿರ್ತೀನಿ. ಮುಂದಿನ ದಿನದಲ್ಲಿ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡೋದಕ್ಕೆ ರೆಡಿ ಇರ್ತೀನಿ ಅಂತೇಳಿ ಅವ್ರಿಗೂ ಒಂದು ಭರವಸೆ ಕೊಡ್ತೀನಿ. ಮುಂದಿನ ದಿನದಲ್ಲಿ ಮತ್ತೆ ಅವರು ಸಮಸ್ಯೆಗಳು, ಪೆನ್ಷನ್ ಮತ್ತು ಕೆಲವೆಲ್ಲ ಆಧಾರ್ ಕಾರ್ಡ್ಗಳಿಲ್ಲ ಮತ್ತು ರೇಷನ್ ಕಾರ್ಡ್ ಸಮಥಿಂಗ್ ಕೆಲವೆಲ್ಲ ಹೇಳಿದ್ರು, ಅದನ್ನು ನಾನು ಆದಷ್ಟು ಅವ್ರಿಗೆ ಮಾಡಿಕೊಡೋದಕ್ಕೆ ಮುಂದೆ ಬರುತ್ತೇನೆ. ಮತ್ತು ಮಿಕ್ಕಿದ್ದನ್ನು ನೋಡೋಣ ಮುಂದಿನ ದಿನದಲ್ಲಿ, ಆದಷ್ಟು ಹೆಲ್ಪ್ ಮಾಡೋದಕ್ಕೆ ಮುಂದೆ ಬರ್ತೇನೆ ಅಂತ ಹೇಳ್ತಾ ನಮ್ಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಹೇಳ್ತಾ ಇಷ್ಟಪಡ್ತೀನಿ. ಸದ್ಯಕ್ಕೆ ಇವಾಗ ಅಕ್ಕಿ ಮತ್ತು ಮನೆಗೆ ಬೇಕಾಗಿರೋ ಪದಾರ್ಥಗಳೆಲ್ಲ ವಿತರಣೆ ಮಾಡಿರ್ತೀನಿ. ಆಹಾರ ಪದಾರ್ಥಗಳನ್ನ ವಿತರಣೆ ಮಾಡಿರ್ತೀನಿ. ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡಿರ್ತೀನಿ. ಅದು ನಿನ್ನೆ ನನಗೆ ವಿಡಿಯೋ ನೋಡಿ ಬೇಜಾರಾಗಿ ಬಂದು ಇವಾಗ ಹೆಲ್ಪ್ ಮಾಡಿರ್ತೀನಿ. ನಮ್ಮ ಸಮಾಜ ಸೇವಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ಸಂಘ ಸಮಸ್ಯೆ ಆಗಿರ್ಬೋದು, ಅವರು ಎಲ್ಲರೂ ಬಂದು ಇವ್ರಿಗೆ ಎಲ್ಲರೂ ಒಂದೊಂದು ಕೈ ಜೋಡಿಸಿದ್ರೆ ಇವರ ಕುಟುಂಬ ಹೆಂಗೋ ಇರ್ಬೋದು. ಒಬ್ಬರೇ ಮಾಡಿದ್ರೆ ಸಾಧ್ಯನೇ ಇಲ್ಲ. ಇದು ಗುರಿ ಅನ್ನೋದು ನಾಲ್ಕು ಜನ ಸೇರಿ ಮಾಡಿದ್ರೇ ಗುರಿ ಮುಟ್ಟೋದಕ್ಕಾಗೋದು. ಅದಕ್ಕೋಸ್ಕರ ನನ್ನಂಥವ್ರು ಆಗಿರ್ಬೋದು, ಎಂಥವ್ರನ್ನ ಆಗಿರ್ಬೋದು, ಬಂದು ಇವರಿಗೆ ಸಹಾಯ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನಮ್ಮ ಸಮಾಜ ಸೇವಕರಾಗಿರ್ಬೋದು, ಯಾವುದೇ ಒಂದು ಸಂಘ ಸಮಸ್ಯೆಗಳಾಗಿರ್ಬೋದು, ಇಂಥವರು ಒಂದು 10 ಜನ ಕೈ ಜೋಡಿಸಿದ್ರೆ ಅವರು ಚೆನ್ನಾಗಿರ್ತಾರಂತ ನನ್ನ ಬೇಡಿಕೆ, ನನ್ನ ಅನಿಸಿಕೆ.